ಯಾರು ಬೇಡ ಅಂತಾರೆ ಅವರೇ ತಗೊಂಡು ಕೂರಿಸ್ಬಿಡ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವ್ರನ್ನ. ಯಾರೋ ಒಬ್ಬರು ತೀರ್ಮಾನ ಮಾಡೋಕೆ ಬರಲ್ಲ. ಇದು ಇಡೀ ರಾಜ್ಯ ಜನ ಏನು ಕೆಲಸ ಮಾಡಿದೆ, ಏನು ಸಂಘಟನೆ ಇದೆ, ಇವ್ರ ನಾಯಕತ್ವ ಇದ್ದಂಥ ಏನೇನು ಅಭಿವೃದ್ಧಿ ಆಗಿದೆ ನೋಡ್ರಿ. ಒಂದು ತುಂಬ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೇನೆ, BJP KJP ಒಡಿಲಿ ಇಲ್ದಿದ್ದರೆ ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಸಿದ್ದರಾಮಯ್ಯನವರು. ಅವರು ಯಡಿಯೂರಪ್ಪನವರಿಗೆ ಅವ್ರ ಮನೆ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು. BJPಯ ಓಟು ಒಡೆದಿದ್ದಕ್ಕೋಸ್ಕರ ಕಾಂಗ್ರೆಸ್ಸಿಗೆ ಲಾಭ ಆಯಿತು, ಅರ್ಥ ಆಯ್ತರಾ? ಇನ್ನು BJP ಒಡೆಯೋ ಪ್ರಶ್ನೆಯೂ ಇಲ್ಲ. BJP ಏಕತೆಯಿಂದ ಇದ್ದೀವಿ. ಅವಾಗೂ ಇವಾಗೂ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಬೆಳೆದಿದೆ, ಸಂಘಟನಾತ್ಮಕವಾಗಿ ಬೆಳೆದಿದೆ. ನರೇಂದ್ರ ಮೋದಿ ಅಂತ ಒಬ್ಬ ನೇತೃತ್ವ ಮೋದಿ ನಮಗೆ ಸಿಕ್ಕಿದೆ, ಮತ್ತು ಅಭಿವೃದ್ಧಿ ಕಾಲಸಿಗಳು ಸಾಕಷ್ಟು ಆಗಿದೆ. ಈ ರೀತಿ ಮೋದಿ ನೇತೃತ್ವ, ಅಭಿವೃದ್ಧಿ ಕಾರ್ಯಗಳು, ಸಂಘಟನೆ, ಇದ್ರ ಮೂರರಿಂದ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಬೆಳೆದಿರೋದ್ರಿಂದ ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೇನಂತ ವಿಶ್ವಾಸದಲ್ಲಿ ನಾನು ಹೇಳ್ತೀನಿ. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಯಾವುದೋ ಸ್ವಾಮಿ ಹೇಳಿಬಿಟ್ರೆ ಆಗಲ್ಲ. ರಾಜ್ಯ ಜನ ತೀರ್ಮಾನ ಮಾಡಬೇಕು. ಆ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾರೆ ಅನ್ನೋದು ವಿಶ್ವಾಸ ನನಗಿದೆ.